ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ದಿವಸ ನಾವು ಯಾವ ಕ್ಲಾಸ್ ಮಾಡ್ತಾ ಇದ್ದೀನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಏನಪ್ಪ ಅಂದರೆ ಒಂದು ಫಿಸಿಕ್ಸ್ ಪ್ರಾಬ್ಲಮ್ಸ್ಗಳನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮ್ಮ SSLC ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಅದು. ಫಿಸಿಕ್ಸ್ ಪ್ರಾಬ್ಲಮ್ಸ್ ಲೈಟ್ ಚಾಪ್ಟರಲ್ಲಿ ಬರುತ್ತೆ, ಆಮೇಲೆ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ಬರುತ್ತೆ, ಮತ್ತು ಬೇರೆ ಯಾವ ಚಾಪ್ಟರಲ್ಲಿ ಬರುತ್ತೆ ನೋಡೋಣ. ಸೊ ಇವತ್ತಿನ ದಿವಸ ಆ ಒಂದು ಲೈಟ್ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಮತ್ತು ಆ ಫಾರ್ಮುಲಾಗಳನ್ನು ಸೂತ್ರಗಳನ್ನು ನಾನು ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮಗಳಲ್ಲಿ ಎರಡರಲ್ಲೂ ಕೂಡ ನಾನು ಹೇಳ್ತೀನಿ. ದಯವಿಟ್ಟು ಈ ಒಂದು ಏನಾದರೂ ಈ ಒಂದು ಪ್ರಾಬ್ಲಮ್ನಲ್ಲಿ ನಿಮಗೆ ತೊಂದರೆಗಳಾದ್ರಪ್ಪ ಅಂದರೆ ನಾನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ. ಸೊ ಆ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ನಿಮ್ಮ ಸ್ಕೂಲ್ ಹೆಸರು ಮತ್ತು ನಿಮ್ಮದು ಊರು ಯಾವುದು, ನಿಮ್ಮದು ಡಿಸ್ಟಿಕ್ ಯಾವುದು ದಯವಿಟ್ಟು ಅಲ್ಲಿ ಮೆನ್ಷನ್ ಮಾಡಿರಿ. ಮೊನ್ನೆ ಒಬ್ಬರು ಬಾಗಲಕೋಟೆ ಅಂತ ಫೋನ್ ಮಾಡಿದ್ರು, ಮುರಾರ್ಜಿ ಶಾಲೆ ಅಂತೇಳಿ. ದಯವಿಟ್ಟು ನಂಗೆ ಗೊತ್ತಿದ್ದಿಲ್ಲ, ಆ ವಿದ್ಯಾರ್ಥಿಗೆ ಕೆಲವೊಂದು ಪ್ರಾಬ್ಲಮ್ಗಳು ಸರ್ ನಮಗೆ ಇದು ಅರ್ಥ ಆಗಿಲ್ಲ ಅಂದರು, ನಾವು ಫ್ರೀ ಟೈಮಲ್ಲೋಗಿದ್ದಾಗ ಈ ಒಂದು ಪ್ರಾಬ್ಲಮ್ಗಳಾಯಿತು ಅಥವಾ ಬೇರೆ ಏನಾದರೂ ಹೇಳಿದರೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ನನ್ನ ಚಾನಲನ್ನು ಶೇರ್ ಮಾಡೋಕ್ಕೆ ಹೇಳ್ರಿ. ಅದೇ ರೀತಿ ಆ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಇದರ ಸದುಪಯೋಗವನ್ನು ಪಡೆದುಕೊಡ್ರಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ದಿವಸ ಆ ಒಂದು ಬುಕ್ ಮುಖಾಂತರ ನಾನು ನಿಮ್ಗೆ ಹೇಳಲು ಇಷ್ಟಪಡ್ತೀನಿ. ಆ ಒಂದು ಲಾಸ್ಟ್ ಟೈಮ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಾವು ಯಾವ ರೀತಿ ಹೇಳಿದ್ವಿ ಅದೇ ರೀತಿ ಫಸ್ಟ್ ಫಾರ್ಮುಲಾ ಬಂದುಬಿಟ್ಟು ಇಲ್ಲಿ ನೋಡ್ರಿ, ಇಲ್ಲೇನಿದೆ, R=2F ಅಂತ ಇದೆ. R=2F ಅಂದರೆ radius = 2 × focal length. ಕನ್ನಡದಲ್ಲಿ ವಕ್ರತಾ ತ್ರಿಜ್ಯ = 2 × ಸಂಗಮ ದೂರ. ಸಂಗಮ ದೂರರ 2ಕ್ಕಿಂತ ವಕ್ರತಾ ತ್ರಿಜ್ಯ ಇರುತ್ತದೆ ಅಂತೇಳಿ ನಾವು ಹೇಳ್ತೀವಿ. ಟ್ವೈಸ್ ಆಫ್ ದ ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು ದ ರೇಡಿಯಸ್. ನಿಮಗೆ ರೇಡಿಯಸ್ ಅಂದರೆ ಇಲ್ಲಿ ನೋಡ್ರಿ, ಒಂದು ಡಯಾಗ್ರಾಮಲ್ಲಿ ನೀವು ಗೊತ್ತಾಗುತ್ತೆ ರೇಡಿಯಸ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ m × n ಅಪಾರ್ಚರ್ ಅಂತ ನಾವೇನು ಕರಿತೀವಿ, ಇದಕ್ಕೆ ರೇಡಿಯಸ್ ಅಂತ ನಾವು ಕರಿತೀವಿ. ಓಕೆ, ಇದು ಕಾನ್ಕೇವ್ ಮಿರರ್, ಇದು ಏನಂಗಂದರೆ ಕಾನ್ವೆಕ್ಸ್ ಮಿರರ್. ಓಕೆ, ಇದಕ್ಕೆ ನಾವು ರೇಡಿಯಸ್ ಅಂತ ಕರಿತೀವಿ. ಆಮೇಲೆ ಫೋಕಲ್ ಲೆಂತ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಇರ್ತಕ್ಕಂತಹ ದೂರ. ನೋಡ್ರಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಸ್ಪೆರಿಕಲ್ ಮಿರರ್ ಈಸ್ ಕಾಲ್ಡ್ ದ ಫೋಕಲ್ ಲೆಂತ್. ಸಂಗಮ ದೂರ ಅಂತ ನಾವು ಕರಿತೀವಿ ಈ ಧ್ರುವದಿಂದ F-ವರೆಗೂ ಇರ್ತಕ್ಕಂತಹ ದೂರ, ಕ್ಯಾಪಿಟಲ್ F-ವರೆಗೂ ಇರ್ತಕ್ಕಂಥ ದೂರವನ್ನು ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ಫೋಕಸ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಫಾರ್ಮುಲಾ ನೋಡ್ರಿ. ಇಲ್ಲಿ ಆವಾಗಲೇ ನಾವೇನು ನೋಡಿದ್ವಿ, R=2F ಅಂತ ಒಂದು ಫಾರ್ಮುಲಾವನ್ನು ನೋಡಿದ್ವಿ. R=2F ರೇಡಿಯಸ್ ಕೇಳಿದ್ರಪ್ಪ ಅಂದರೆ, ವಕ್ರತಾ ತ್ರಿಜ್ಯವನ್ನು ನಾವು ಕೇಳಿದ್ರಪ್ಪ ಅಂದರೆ ನಾವು ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಫೋಕಲ್ ಲೆಂತ್ ಕೊಟ್ಟಿರ್ತಾರೆ, ವಕ್ರತಾ ಆ ರೇಡಿಯಸನ್ನು ಕಂಡುಹಿಡಿದ್ರೆ ಅಂತ ಹೇಳ್ತಾರೆ. ಆವಾಗ ನಾವೇನು ಮಾಡಬೇಕು, ಈ ಫಾರ್ಮುಲಾವನ್ನು ನಾವು ಯೂಸ್ ಮಾಡಬೇಕು. ನೆಕ್ಸ್ಟ್ ಹಾಗಂದರೆ ಯಾವ ಫಾರ್ಮುಲಾ ಕೊಟ್ಟಿದ್ದಾರೆ, ನೆಕ್ಸ್ಟ್ 10.2.4 ಮಿರರ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಶನ್ ಅಂದರೆ ದರ್ಪಣ ಸೂತ್ರ ಮತ್ತು ವರ್ಧನೆ ಅಂತ ಕೊಟ್ಟಿದ್ದಾರೆ. ನೀವು ಈ ಪ್ರಾಬ್ಲಮ್ ಏನಾದರೂ ನೀವು ಬಿಡಿಸ್ಬೇಕಂದ್ರೆ ಇದು ತುಂಬ ಇಂಪಾರ್ಟೆಂಟ್. ಇದು ಮ್ಯಾಥ್ಸ್ ಟೈಪ್ ಒಂದು ಗ್ರಾಫ್ ಏನು ಬರುತ್ತಲ್ಲ, ಸೊ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಅಂತ ತಿಳ್ಕೊರಿ. ಗ್ರಾಫಲ್ಲಿ ನೋಡ್ರಿ, ಇದು ಒಂದು ಪೋಲ್ ಧ್ರುವ ಬಿಂದು, ಇಲ್ಲಿಂದ ಇಲ್ಲಿವರೆಗೂ ನಾವೇನಾದರೂ ತೊಗೊಂಡ್ರಪ್ಪ ಅಂದರೆ ಇಲ್ಲಿ ಇಮೇಜ್ ಇರುತ್ತೆ ಅಂತ ತಿಳ್ಕೊರಿ. ಇಮೇಜ್ ವಸ್ತು ದೂರ, ಇದು ವಸ್ತು ಇಟ್ಟಿರ್ತಾರೆ, ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಟಿರ್ತಾರೆ. ಇಲ್ಲಿಂದ ಇಲ್ಲಿವರೆಗೂ ಏನಾದರೂ ನಮಗೆ ದೂರ ಇದ್ರಪ್ಪ ಅಂದರೆ ನಾವು ಅದನ್ನು ಏನು ತೊಗೋಬೇಕು, ನೆಗೆಟಿವ್ ಅಂತ ತೊಗೋಬೇಕು. ಎಡಕ್ಕೆ ಮತ್ತು ಬಲಕ್ಕೆ ಪಾಸಿಟಿವ್, ನೋಡ್ರಿ ಎತ್ತರಕ್ಕೆ ಪತನ ಕಿರಣದ ದಿಕ್ಕು ಇನ್ಸಿಡೆಂಟ್ ರೇ ಆಫ್ ಲೈಟ್, ಈ ಎತ್ತರ ಇದ್ರಪ್ಪ ಅಂದರೆ ನಾವು ಪಾಸಿಟಿವ್ ಅಂತ ತೊಗೊಳ್ರಿ, ಕೆಳಗಡೆ ಇದ್ರೂ ಕೂಡ ನೆಗೆಟಿವ್ ಅಂತ ತೊಗೊಳ್ರಿ, ಎಡಕ್ಕೆ ಇದ್ರೂ ಕೂಡ ನೆಗೆಟಿವ್ ಅಂತ ತೊಗೊಳ್ರಿ. ಇದನ್ನು ಯಾವ ರೀತಿ ತೊಗೋಬೇಕನ್ನೋದು ನಾನು ಪ್ರಾಬ್ಲಮ್ ಹೇಳಬೇಕಂದ್ರೆ ಹೇಳ್ತೀನಿ. ಇದು ಗೊತ್ತಿದ್ರೆ ಮಾತ್ರ ನಿಮಗೆ ಪ್ರಾಬ್ಲಮನ್ನು ಬಿಡಿಸ್ಲಿಕ್ಕೆ ಬರ್ತೈತಿ, ಇಲ್ಲಿಕ್ಕಪ್ಪ ಅಂದರೆ ಪ್ರಾಬ್ಲಮ್ ನಿಮಗೆ ಬಿಡಿಸ್ಲಿಕ್ಕೆ ಬರೋಂಗಿಲ್ಲ, ಟಫ್ ಆಗ್ತೈತಿ. ಓಕೆ ನೋಡ್ರಿ, ಫಸ್ಟ್ ದರ್ಪಣ ಸೂತ್ರ ಬೇರೆ, ಮಿರರ್ ಫಾರ್ಮುಲಾ ಬೇರೆ ಐತಿ, ಇದ್ರೊಳಗೆ ಈ ಪಾಠದೊಳಗೆ ಲೆನ್ಸ್ ಫಾರ್ಮುಲಾನು ಕೂಡ ಬೇರೆ ಐತಿ, ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ನೋಡ್ರಿ ಇಲ್ಲಿ ಪ್ಲಸ್ ಬರುತ್ತೆ ಮಿರರ್ ಫಾರ್ಮುಲಾದಲ್ಲಿ, ದರ್ಪಣ ಸೂತ್ರದಲ್ಲಿ ಮೇನ್ ಇಂಪಾರ್ಟೆಂಟ್ 1/V +1/U =1/F. ನೋಡ್ರಿ ಅಬ್ಜೆಕ್ಟ್ ಡಿಸ್ಟನ್ಸ್, ಯು ಅಂದರೆ ಅಬ್ಜೆಕ್ಟ್ ಡಿಸ್ಟನ್ಸ್ ವಸ್ತು ದೂರ ಅಂತ ನಾವು ಕರಿತೀವಿ. ಇಮೇಜ್ ಡಿಸ್ಟನ್ಸ್ ವಿ, ಇಮೇಜ್ ಡಿಸ್ಟನ್ಸ್ ಫೋಕಲ್ ಲೆಂತ್ ಅಂದರೆ ಇದಕ್ಕೆ ಸಂಗಮ ದೂರ. ಓಕೆನಾ, 1/V +1/U =1/F. ಓಕೆ
ಈ ವಿ ಅಂದರೆ ಇಮೇಜ್ ಡಿಸ್ಟೆನ್ಸ್ ಪ್ರತಿಬಿಂಬ ದೂರ, ಯು ಅಂದರೆ ಅಬ್ಜೆಕ್ಟ್ ಡಿಸ್ಟೆನ್ಸ್ ವಸ್ತು ದೂರ, ಈಸ್ ಈಕ್ವಲ್ ಟು 1/f ಅಂದರೆ ಫೋಕಲ್ ಲೆಂತ್ ಅಥವಾ ಸಂಗಮ ದೂರ ಅಂತ ನಾವು ಕರಿತೀವಿ. ಓಕೆ, ಮಿರರ್ ಅಂದರೆ ನಾವು ಇದಕ್ಕೆ ದರ್ಪಣ ಅಂತ ನಾವು ಕರಿತೀವಿ. ಸೊ ಅದೇ ರೀತಿ ಮ್ಯಾಗ್ನಿಫಿಕೇಶನ್, ಮ್ಯಾಗ್ನಿಫಿಕೇಶನ್ ಅಂದರೆ ಎಮ್ ಈಸ್ ಈಕ್ವಲ್ ಟು ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದ ಅಬ್ಜೆಕ್ಟ್ ಅಂದರೆ ಪ್ರತಿಬಿಂಬದ ಎತ್ತರ ಡಿವೈಡೆಡ್ ಬೈ ವಸ್ತುವಿನ ದೂರ. ನೋಡ್ರಿ, ವಿ ಡಿವೈಡೆಡ್ ಬೈ ಯು ಅಂತಲೂ ನಾವು ತಗೋಬೋದು. ಇಮೇಜ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಅಬ್ಜೆಕ್ಟ್ ಡಿಸ್ಟೆನ್ಸ್. ನಿಮಗೆ ಒಂದು ಪ್ರಾಬ್ಲಮ್ ಏನಾದರೂ ಕೊಟ್ರಪ್ಪ ಅಂದರೆ, ಈ ಒಂದು 4 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ಗೆ ಈ ಪ್ರಾಬ್ಲಮನ್ನು ಕೇಳ್ತಾರೆ ನಿಮಗೆ, ಈ ಸರಿ 5 ಮಾರ್ಕ್ಸ್ಗೂ ಕೂಡ ಒಂದು ಕ್ವಶನ್ ಬರುತ್ತೆ, ಆ 5 ಮಾರ್ಕ್ಸಲ್ಲೂ ಕೂಡ ಈ ಒಂದು ಪ್ರಾಬ್ಲಮನ್ನು ನೀವು ಕೇಳ್ಬೋದು. ನಂದು ಇದ್ರದ್ದು ಲೈಟ್ ಚಾಪ್ಟರ್ದು ನೀವು ಥಿಯರಿ ಕ್ಲಾಸನ್ನು ಯೂಟ್ಯೂಬ್ ಕ್ಲಾಸಲ್ಲಿ ನೋಡಿದ್ದೀರಿ, ಬಟ್ ಪ್ರಾಬ್ಲಮನ್ನು ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡಿರಿ, ಒಂದು ಪ್ರಾಬ್ಲಮಲ್ಲಿ ಈ ಫಾರ್ಮುಲನ್ನು ಕೂಡ ನಾವು ಯೂಸ್ ಮಾಡ್ಬೋದು, ಆರ್ ಈಸ್ಕ್ವಲ್ ಟು 2f. ಅದೇ ರೀತಿ 1/v + 1/u = 1/f ಕೂಡ ಯೂಸ್ ಮಾಡ್ಬೋದು. ಅದೇ ರೀತಿ ಎಮ್ ಈಸ್ ಈಕ್ವಲ್ ಟು h'/h r = v/u ಇದನ್ನು ಕೂಡ ಯೂಸ್ ಮಾಡ್ಬೋದು. ಈ ಮೂರೂ ಕೂಡ ಯೂಸ್ ಮಾಡಿ ಒಂದು ಪ್ರಾಬ್ಲಮ್ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಇವಾಗ ಆ ಪ್ರಾಬ್ಲಮ್ ಬಗ್ಗೆ ನಾವು ನೋಡೋಣ. ಓಕೆ, ನೋಡ್ರಿ, ಒಂದು 10.1 ಪ್ರಾಬ್ಲಮನ್ನು ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತೇಳಿ. ಈಗ ನೋಡ್ರಿ, ಇದು ಕಾನ್ವೆಕ್ಸ್ ಮಿರರ್ ಯೂಸ್ಡ್ ಟು ರಿಯರ್ ವ್ಯೂ ಆನ್ ಎ ಆಟೋಮೊಬೈಲ್ ಹ್ಯಾಸ್ ರೇಡಿಯಸ್ ಆಫ್ ಕರ್ವೇಚರ್ 3 meters. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 3 meters ಕೊಟ್ಟಿದ್ದಾರೆ ರೇಡಿಯಸ್. ನೋಡ್ರಿ, ನಾನು ಅವಾಗಲೇ ಹೇಳಿದ್ನಲ್ಲ, ವಕ್ರತ ತ್ರಿಜ್ಯ. ಆಮೇಲೆ ಇದು ಯಾವುದು ಮಿರರ್ ಐತಿ ಅಥವಾ ಯಾವುದು ದರ್ಪಣ ಐತಿ ಫಸ್ಟ್ ನಿಮಗೆ ಇದನ್ನು ಕನ್ಫರ್ಮ್ ಮಾಡ್ಕೊಳ್ರಿ. ಪೀನ ದರ್ಪಣ ಕೊಟ್ಟಿದ್ದಾರೆ, ಕಾನ್ವೆಕ್ಸ್ ಮಿರರ್ ಕೊಟ್ಟಿದ್ದಾರೆ. ಈ ರೀತಿ ಕಾನ್ವೆಕ್ಸ್ ಮಿರರ್ ಇರುತ್ತೆ, ಇದು ಪ್ರಿನ್ಸಿಪಲ್ ಆಕ್ಸಿಸ್. ಅದೇ ರೀತಿ ನೋಡ್ರಿ, ಕರ್ವೇಚರ್ ಎಷ್ಟು ಕೊಟ್ಟಿದೆ ವಕ್ರತ ತ್ರಿಜ್ಯ? 3.00 meters ಕೊಟ್ಟಿದ್ದಾರೆ. ಆ್ಯಂಡ್ ಲೊಕೇಟೆಡ್ ಎಟ್ 5, ದ ಬಸ್ ಈಸ್ ಲೊಕೇಟೆಡ್ ಎಟ್ 5 meters ಫ್ರಮ್ ದ ಮಿರರ್. ಫೈಂಡ್ ದ ಪೊಸಿಷನ್, ನೇಚರ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್. ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಕ್ವಶನ್. ಓಕೆ, ಹೆಂಗಂದರೆ 5 meters, ಇದು ಏನಿದು? ಇದು ಅಬ್ಜೆಕ್ಟ್. ನೋಡ್ರಿ, ಒಂದು ಬಸ್. ಈಗ ಇದು ಯಾವ ಮಿರರ್ ಅಂತ ಕೊಟ್ಟಿದ್ದಾರೆ? ಇದು ಕಾನ್ವೆಕ್ಸ್ ಮಿರರ್ ಅಂತ ಕೊಟ್ಟಿದ್ದಾರೆ, ಅಂದರೆ ಪೀನ ದರ್ಪಣ. ಪೀನ ದರ್ಪಣ ಅಂದರೆ ಈ ರೀತಿ ಇರುತ್ತೆ. ಬಸ್ ಏನಾಗಿರುತ್ತೆ? ಒಂದು ಇಲ್ಲಿರುತ್ತೆ ಬಸ್. ಸೊ ಬಸ್ ಇಲ್ಲಿ ನಿಂತಿದ್ರಪ್ಪ ಅಂದರೆ, ನಾವು ಅವಾಗಲೇ ನೋಡಿದ್ವಿ, ಈ ಇಲ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸ್ ಇದ್ದರೆ ನಾವು ಅದನ್ನು ಏನಂತ ತೊಗೋಬೇಕು? ಸೈನನ್ನು ನೆಗೆಟಿವ್ ಅಂತ ತೊಗೋಬೇಕು. ಸೊ ಅದಕ್ಕೆ ಏನು ಮಾಡಿದ್ದಾರೆ ಇಲ್ಲಿ? -5 ಅಂತ ತೊಗೊಂಡಿದ್ದಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಬ್ಜೆಕ್ಟ್ ಡಿಸ್ಟೆನ್ಸ್, ವಸ್ತು ದೂರ ಯು, ಏನು ಕೊಟ್ಟಿದ್ದಾರೆ? 5. ಇಲ್ಲಿ ಅವ್ರು ಪ್ಲಸ್ ಕೊಟ್ಟಿದ್ದಾರೆ, ನಾವೇನು ತೊಗೊಂಡಿದ್ದೀವಿ? ಮೈನಸ್ ತೊಗೊಂಡಿದ್ದೀವಿ. ಯಾಕೆ? ಇಲ್ಲಿ ಕಾನ್ವೆಕ್ಸ್ ಲೆನ್ಸಲ್ಲಿ ಈ ಕಡೆ ನಾವು ಏನಾದರೂ ಅಬ್ಜೆಕ್ಟ್ ಡಿಸ್ಟೆನ್ಸ್ ಈ ಕಡೆ ನಾವು ತೊಗೊಂಡ್ರಪ್ಪ ಅಂದರೆ ಏನು ಬಂದಿತ್ತು? ಇಲ್ಲೇ ಮೈನಸ್ ಬಂದೈತಿ. ಒಂದೊಳ್ಳೆ ಈ ಕಡೆ ಏನಾದರೂ ಅಬ್ಜೆಕ್ಟ್ ಡಿಸ್ಟೆನ್ಸ್ ಇದ್ರಪ್ಪ ಅಂದರೆ ಅದೇನಾಗ್ತಿತ್ತು? ಪಾಸಿಟಿವ್ ಆಗ್ತಿತ್ತು. ಸೊ ಇಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ನಾವೇನು ತೊಗೊಂಡಿದ್ದಾರೆ? ಅವರು ನೆಗೆಟಿವ್ ತೊಗೊಂಡಿದ್ದಾರೆ. ಪ್ಲಸ್ ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟು ಕೊಟ್ಟಿದ್ದಾರೆ? ವಕ್ರತಾ ತ್ರಿಜ್ಯ ಎಷ್ಟಿದೆ? 3 meters ಇದೆ, 3.00. ಹಂಗಂದರೆ ಪ್ರತಿಬಿಂಬ ದೂರ ಅಥವಾ ಇಮೇಜ್ ಡಿಸ್ಟೆನ್ಸನ್ನು ನಾವೇನು ಮಾಡಬೇಕು? v = ಕಂಡುಹಿಡಿಬೇಕು. ಅದೇ ರೀತಿ ಹೈಟ್ ಆಫ್ ದ ಇಮೇಜನ್ನು ಕೂಡ ನಾವು ಕಂಡುಹಿಡಿಬೇಕು, ಎತ್ತರ h'. ಅವಾಗಲೇ ವರ್ಧನೆ ಅಂತ ಏನು ಹೇಳಿದ್ವಿ ನಾವು? h'/h ಅಂತ ಏನು ಫಾರ್ಮುಲಾ ಇತ್ತು ಅದನ್ನು ಯೂಸ್ ಮಾಡಬೇಕು. ಇಲ್ಲಿ r = ನಾ ಏನು ಅವಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದ್ರ ಬಿಫೋರ್, ಆ ಫಾರ್ಮುಲಾ ನಾನು ಏನು ಮಾಡಬೇಕು? ಯೂಸ್ ಮಾಡಬೇಕು. f = r/2. ಸೊ ಹಂಗಂದರೆ r = 2×f ಅಂತ ನಾನು ಹೇಳಿದ್ದೆ ಅವಾಗಲೇ. ಇದೇ ಫಾರ್ಮುಲಾವನ್ನು ಅವ್ರು ಏನು ತೊಗೊಂಡಿದ್ದಾರೆ, ಆ ಎಫ್ ಇಲ್ಲೇ ಇಟ್ಕೊಂಡು ಏನು ಮಾಡಿದ್ದಾರೆ, ಈ ಆರನ್ನು 2 ಇಲ್ಲಿ ಡಿವೈಡೆಡ್ ಬೈ ಮಾಡಿದ್ದಾರೆ, r/2. ಸೊ ಫಾರ್ಮುಲಾ ಈ ರೀತಿಯಾಗುತ್ತೆ, ಸಂಗಮ ದೂರ = ವಕ್ರತಾ ತ್ರಿಜ್ಯ / d, ಫೋಕಲ್ ಲೆಂತ್ = radius/2. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? 3 ಕೊಟ್ಟಿದ್ದಾರೆ, ಅಂದರೆ ಅಪಾರ್ಚರ್ mn ಅಂತ ನಾವು ಇಲ್ಲೇನು ಯೂಸ್ ಮಾಡಿರ್ತೀವಲ್ಲ, mn, ಇದು ಏನಾಗುತ್ತೆ? ರೇಡಿಯಸ್ ಅಂದರೆ ವಕ್ರತಾ ತ್ರಿಜ್ಯ. ಸೊ ಆ ಪ್ಲಸ್ 3.00 meters / 2. 2 × 2 = ಇಲ್ಲಿ ಎಷ್ಟು ಉಳಿತು? 2 × 2 = 2 ಕಡ್ತ ಹೊಡ್ರಿ ಇದನ್ನು, 2 × 2 = 2 1 ಉಳಿತು, 10 ಆಯಿತು, 2 5 = 10. ಸೊ ಆನ್ಸರ್ ಎಷ್ಟು ಬರುತ್ತೆ?
ಪ್ಲಸ್ 1.50 meters. ಇಲ್ಲಿ ಸೈನ್ ಕನ್ವೆನ್ಷನ್ ತುಂಬ ಇಂಪಾರ್ಟೆಂಟ್. ಪ್ಲಸ್ ನೀವು ಮೈನಸ್ ಏನಾದರೂ ನೀವು ಮಿಸ್ ಮಾಡಿದ್ರಪ್ಪ ಅಂದರೆ ಹಾಫ್ ಮಾರ್ಕ್ಸ್ ನಿಮಗೆ ಕಟ್ ಆಗುತ್ತೆ. ಓಕೆ, ಸೊ ಸಿನ್ಸ್ ಫಾರ್ಮುಲಾ ನಾವು ಆವಾಗಲೇ ನಾವೇನು ನೋಡಿದ್ವಿ, ಮಿರರ್ ಫಾರ್ಮುಲಾ ಏನೈತಿ, ದರ್ಪಣ ಸೂತ್ರ ಏನಿದೆ, 1/v + 1/u = 1/f ಅಂತ ಇದೆ. 1/v + 1/u = 1/f. ನಮಗೇನು ಸಿಕ್ಕಿದೆ ಇಲ್ಲಿ, ಎಫ್ ಸಿಕ್ಕಿದೆ. ಎಫ್ ಎಷ್ಟಿದೆ ನಮಗೆ, f = 1.50 meters ಇದೆ. ಮತ್ತೇನೇನು ಕೊಟ್ಟಿದ್ದಾರೆ ಇಲ್ಲಿ, ಅಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ಯು ವಸ್ತುವಿನ ದೂರ -5.00 m ಅಂತ ಕೊಟ್ಟಿದ್ದಾರೆ. ನೋಡ್ರಿ ಇಲ್ಲಿ ಪ್ರತಿಬಿಂಬ ದೂರವನ್ನು ನಾವೇನು ಮಾಡಬೇಕಿಲ್ಲೇ ಕಂಡುಹಿಡಬೇಕಾಗ್ತೈತಿ. ನೋಡ್ರಿ ಪ್ರತಿಬಿಂಬ ದೂರ ನಾವೇನು ಮಾಡಬೇಕು, ಕಂಡುಹಿಡಬೇಕು. ಸೊ 1/v + 1/u = 1/f. ಇದು ನೋಡ್ರಿ ವಿ ಅಂದರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕಂಡುಹಿಡಬೇಕಾಗ್ತೈತಿ ನಾವು. ಆಮೇಲೆ ಈ ಕಡೆ ನಾವು ಏನಾದರೂ ಫಾರ್ಮುಲಾ ತೊಗೊಂಬಂದರೆ 1/v + 1/u = 1/f. ಸೊ ಈಗ ಮೈನಸ್ ಆಗುತ್ತೆ, ನಾವು ಎಫನ್ನು ಈ ಕಡೆ ತೊಗೊಂಬಂದ್ರೆ ಏನಾಗ್ತೈತಿ, ಮೈನಸ್ ಆಗ್ತೈತಿ. ಅಥವಾ 1/u ಈ ಕಡೆ ತೊಗೊಂಬಂದ್ರೆ ಕೂಡ ನಮಗೇನಾಗ್ತೈತಿ, ಮೈನಸ್ ಆಗ್ತೈತಿ. ಈಗೇನು ಕಂಡುಹಿಡಬೇಕು ನಾವು, ಇಲ್ಲೇ ವಿಯನ್ನು ನಾವು ಕಂಡುಹಿಡಬೇಕು. ಸೊ ಹಂಗಂದರೆ ಆ ಫಾರ್ಮುಲಾದಲ್ಲಿ ಆ ಒಂದು 1/v ಅಲ್ಲೇ ಇಟ್ಕೊರಿ. ಸೊ 1/f - 1/u, ಓಕೆ, 1/f - 1/u. ಈ ಪ್ಲಸ್ 1/u ಈ ಕಡೆ ತೊಗೊಂಬರ್ರಿ, ಏನಾಗ್ತೈತಿ ಅದು, -1/u ಆಗ್ತೈತಿ. 1/v ಕಂಡುಹಿಡಬೇಕು = 1/f. ಎಫ್ದು ನಾವು ಇಲ್ಲೇನು ಕಂಡುಹಿಡಿದೀವಿ ಆಗಲೇ, ರೇಡಿಯಸ್ ಫಾರ್ಮುಲಾ ಯೂಸ್ ಮಾಡಿ ಅದನ್ನ ವ್ಯಾಲ್ಯೂ ಹಾಕ್ರಿ, 1.50 ಮೈನಸ್, ಇಲ್ಲಿ ಮೈನಸ್ ಇದೆ, 1/u. ಯು ಅಂದರೆ ಎಷ್ಟಿದೆ ಇಲ್ಲೇ, -5. -5 ಯಾಕೆ ತೊಗೊಂಡಿದ್ದೀವಿ ನಿಮಗೆ ಆಲ್ರೆಡಿ ಗೊತ್ತಿದೆ, ಈ ಮಿರರ್ ಹಿಂದ್ಗಡೆ ಬರ್ತೈತಿ, ಆ ಒಂದು ಗ್ರಾಫ್ ಥರ ನಾವೇನಿಲ್ಲ, ನೆಗೆಟಿವ್ ಸೈನ್ ಇರುತ್ತೆ, ಅದಕ್ಕೆ ನಾವೇನು ತೊಗೊಂಡಿದ್ದೀವಿ ಇಲ್ಲೇ, ಮೈನಸ್ ತೊಗೊಂಡಿದ್ದೀವಿ. -1/5.00 = -1/1/1.50 - -5.00. ಓಕೆ, ಈಗ ನೋಡಿರಿ LCM ತೆಗೆದಾದರೂ ಬರ್ತೈತಿ, ಅಥವಾ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದರೂ ಕೂಡ ಬರುತ್ತೆ. ಈ 5.0 ಇದಕ್ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, 5.00 × 1 = 5.00, ಪ್ಲಸ್ ಇದನ್ನು ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, 1.50 × 1 = 1.50. ಇದನ್ನು ನಾವು ಕೆಳಗಡೆ ಇರ್ತಕ್ಕಂಥದ್ದನ್ನು ಮಲ್ಟಿಪ್ಲಿಕೇಶನ್ನ ಮಾಡಿರಿ. ಈ ನೋಡಿ 15 ಪಾಯಿಂಟ್ ಬಿಡಿರಿ, 1.5 × 5 = 5, 5 × 25 = 2, 5 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 = 7, 8 × 5 =
ಸೊ ಓಕೆ ನೆಕ್ಸ್ಟ್ ನೋಡ್ರಿ ವಿ ಇಸ್ ಈಕ್ವಲ್ ಟು ಹಂಗಂದ್ರೆ 5 + 1.50 ಎಷ್ಟಾಗ್ತೈತಿ ಇಲ್ಲಿ 7.5 + 1 6.50 ಆಗ್ತೈತಿ ಸೊ 6.50 / 5.0 ಇದೇನಿದು 1/V ಈಸ್ ಈಕ್ವಲ್ ಟು ಹಾಗೆಂದ್ರೆ ಇದ್ರ ಮೇಲೆ ತೊಗೊಂಡವ್ರಿ ವಿ ಈಸ್ ಈಕ್ವಲ್ ಟು ಇದು ಮೇಲೆ ಹೋಗ್ತೈತಿ 7.50 / 6.50 ಈಸ್ ಈಕ್ವಲ್ ಟು 1.15 meters ಪ್ರತಿಬಿಂಬವು ದರ್ಪಣದ ಹಿಂದೆ 1.15 meters ದೂರದಲ್ಲಿದೆ ಹಂಗಾರೆ ಬಸ್ಸಿಂದು ದೂರ ನಮಗೆ ಈ ಮಿರರ್ನಿಂದ ಎಷ್ಟು ದೂರದಲ್ಲಿದೆ ಈ ಬಸ್ 1.15 meters ದೂರದಲ್ಲಿ ಈ ಒಂದು ದರ್ಪಣದಿಂದ ಇದೆ ಓಕೆ ನೆಕ್ಸ್ಟ್ ದ ಮ್ಯಾಗ್ನಿಫಿಕೇಶನ್ ಅಂದರೆ ವರ್ಧನೆಯನ್ನು ನಾವು ಕಂಡುಹಿಡಬೇಕು ವರ್ಧನೆ ಈಸ್ ಈಕ್ವಲ್ ಟು h - h - h ಯಾಕಂದರೆ ಇಲ್ಲಿ ನಮಗೆ ಮೈನಸ್ ಅಂತ ಕೊಟ್ಟಿದ್ದಾರೆ ಅಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ ನಿಮಗೆ v / u h ಆವಾಗಲೇ ನಾವು ಫಾರ್ಮುಲಾ ನೋಡಿದ್ವಿ ಅದಕ್ಕೆ ನಾವು ಏನು ಮಾಡಿದಾರಲ್ಲೇ ಮೈನಸನ್ನು ಯೂಸ್ ಮಾಡ್ತಾರೆ ಸೊ -1.15 meters - 5.00 meters −(-) ನಾವು ಇದನ್ನು ಕಟ್ತಾ ಹೊಡೆದ್ರೆ +0.23 ದ ಇಮೇಜ್ ಈಸ್ ವರ್ಚುವಲ್ ಎರೆಕ್ಟ್ ಆ್ಯಂಡ್ ಸ್ಮಾಲರ್ ಇನ್ ಸೈಜ್ ನೋಡ್ರಿ ಮಿಥ್ಯ ಪ್ರತಿಬಿಂಬ ಮತ್ತು ನೇರ ಮತ್ತು ಗಾತ್ರದಲ್ಲಿ ಚಿಕ್ಕದಿದೆ ಸೊ ಈ ರೀತಿ ಪ್ರಾಬ್ಲಮನ್ನು ನೀವು 4 ಅಥವಾ 5 marks ಕೊಟ್ಟಿರ್ತಾರೆ ದಯವಿಟ್ಟು ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲಪ್ಪ ಅಂದರೆ ಸೊ ಪ್ಲೀಸ್ ಯು ಪುಟ್ ದ ಕಮೆಂಟ್ ಇನ್ ಮೈ ಯೂಟ್ಯೂಬ್ ಚಾನಲ್ ಆ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಹಾಕಿರಿ ಯಾವುದು ನಿಮಗೆ ಆ ಒಂದು ವರ್ಡ್ ಅರ್ಥ ಆಗಿಲ್ಲ ನಾನು ನಿಮಗೆ ಅಲ್ಲೇ ನಾನು ನಿಮಗೇನು ಮಾಡ್ತೀನಿ ಆನ್ಸರ್ ಮಾಡ್ತೀನಿ ನಾವು ಇದುವರೆಗೂ ಕಲ್ತಿದ್ದು ಯಾವುದ್ರ ಬಗ್ಗೆ ಓನ್ಲಿ ದರ್ಪಣ ಸೂತ್ರ ಅಂದರೆ ಮಿರರ್ ಫಾರ್ಮುಲಾ ಬಗ್ಗೆ ಕಲ್ತಿದ್ದೀವಿ ಓಕೆ ಈಗ ನೋಡ್ರಿ ಇದು ಲೆನ್ಸ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಶನ್ ಮಸೂರ ಸೂತ್ರ
ಮತ್ತು ವರ್ಧನೆ. ಇಲ್ಲಿ ನೋಡ್ರಿ, ಮಿರರ್ ಫಾರ್ಮುಲಾ ಮತ್ತು ಲೆನ್ಸ್ ಫಾರ್ಮುಲಾಗೆ ತುಂಬ ಡಿಫ್ರೆನ್ಸ್ ಇದೆ. ಮಿರರ್ ಫಾರ್ಮುಲಾ ಬಂದುಬಿಟ್ಟು ಏನು ಬರುತ್ತೆ, 1/v + 1/v + 1/u = 1/f. ಇದು ಯಾವ ಫಾರ್ಮುಲಾ? ಇದು ಮಿರರ್ ಫಾರ್ಮುಲಾ, ಅಂದರೆ ಇದು ದರ್ಪಣ ಸೂತ್ರ. ಬಟ್ ಇದು ಏನು, ಮಸೂರ ಸೂತ್ರ, ಲೆನ್ಸ್ ಫಾರ್ಮುಲಾ. 1/v - 1/u = 1/f, ಅಥವಾ 1/v - 1/u = 1/f. ಅಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಆ್ಯಂಡ್ ಫೋಕಲ್ ಲೆಂತ್, ಸಂಗಮ ದೂರ, ವಸ್ತು ದೂರ ಮತ್ತು ಪ್ರತಿಬಿಂಬ ದೂರ. ಸೊ ನೋಡ್ರಿ, ಅದಕ್ಕೇನು ಡಿಫ್ರೆನ್ಸ್ ಇದೆ ಈ ಫಾರ್ಮುಲಾ ನೋಡ್ರಿ. ಇದು ಇದ್ರದ ಮೇಲೆ ಪ್ರಾಬ್ಲಮನ್ನು ನೋಡ್ರಿ, ಮಿರರ್ ಫಾರ್ಮುಲಾ ಮೇಲೆ ಅವಾಗಲೇ ನಾವು ಪ್ರಾಬ್ಲಮನ್ನ ಡಿಸ್ಕಷನ್ ಮಾಡಿದ್ವಿ. ಇದು ಲೆನ್ಸ್ ಫಾರ್ಮುಲಾ ಮೇಲೆ ಪ್ರಾಬ್ಲಮ್. ಆವಾಗಲೇ ಮಿರರ್ ಫಾರ್ಮುಲಾದ್ರೊಳಗೆ ನಾವೇನು ಮಾಡಿದ್ವಿ, ಕಾನ್ವೆಕ್ಸ್ ಲೆನ್ಸನ್ನು ಕೊಟ್ಟಿದ್ದರು, ಪೀನ ದರ್ಪಣದ ಬಗ್ಗೆ ಕೊಟ್ಟಿದ್ದರು, ಇಲ್ಲಿ ನಿಮ್ಮ ದರ್ಪಣದ ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಮೊದಲು ಪ್ರಾಬ್ಲಮ್ ನೀವೇನಾದರೂ ಸಾಲ್ವ್ ಮಾಡಬೇಕಂದ್ರೆ ಈಸಿಯಾಗಿ ಏನೇನು ಕೊಟ್ಟಿರ್ತಾರೆ ಅನ್ನೋದು ಪಾಯಿಂಟ್ಸನ್ನು ನಾವು ನೋಟ್ ಮಾಡ್ಕೋಬೇಕು. ಏನೇನು ಕೊಟ್ಟಿದ್ದಾರೆ, ಫೋಕಲ್ ಲೆಂತ್ ಕೊಟ್ಟಿದ್ದಾರೆ. ಯಾವ ಲೆನ್ಸ್ ಅದು? ಕಾನ್ಕೇವ್ ಲೆನ್ಸ್, ನಿಮ್ಮ ಮಸೂರ. ನೋಡಿ, ಈ ರೀತಿ ಡಯಾಗ್ರಾಮ್ ಬರುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಫೋಕಸ್ ಈ ಕಡೆ ಬರುತ್ತೆ, ಸೆಂಟರ್ ಆಫ್ ಕರ್ವೇಚರ್ನು ಕೂಡ ಈ ಕಡೆ ಬರುತ್ತೆ. ಸೊ ಮತ್ತೇನು ಕೊಟ್ಟಿದ್ದಾರೆ, ಇಮೇಜ್. ಇಲ್ಲಿ ಇಮೇಜ್ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಪ್ರಾಬ್ಲಮಲ್ಲಿ ಅದನ್ನು ಕೊಟ್ಟಿದ್ದಿಲ್ಲ. ಓಕೆ, ಪ್ರತಿಬಿಂಬ ದೂರವನ್ನು ಕಂಡಿಡ್ರಿ ಅಂತ ಕೊಟ್ಟಿದ್ದರು. ಬಟ್ ಇದರಲ್ಲಿ ಏನು ಕೊಟ್ಟಿದ್ದಾರೆ, ವಸ್ತುವಿನ ದೂರವನ್ನು ಕಂಡಿಡ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎಷ್ಟು ದೂರದಲ್ಲಿ ಆ ಒಂದು ವಸ್ತುವನ್ನು ಇಟ್ಟಿದ್ದಾರೆ, 10 cm ಫ್ರಮ್ ದ ಲೆನ್ಸ್. ಆಮೇಲೆ ಇಲ್ಲಿ ಇಮೇಜ್ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ಇಮೇಜ್ ಡಿಸ್ಟೆನ್ಸ್ ಎಷ್ಟಿದೆ, -10 cm. ನೋಡಿರಿ, ಅವ್ರು ಕೊಟ್ಟಿದ್ದು 10, ನಾವು ಬರ್ಕೊಂಡಿದ್ದು -10, ಮತ್ತು ಫೋಕಲ್ ಲೆಂತ್ನು ಕೂಡ -15. ಯಾಕೆ ನೋಡಿರಿ, ಆ ಡಯಾಗ್ರಾಮನ್ನು ನೋಡಿರಿ, ನೀವು ಹಿಂದ್ಗಡೆ ತೆಗೆದು ಯಾವ ರೀತಿ ಆ ಒಂದು ಇದ್ರದ್ದು ಲೆನ್ಸ್ ಫಾರ್ಮುಲಾ ಡಯಾಗ್ರಾಮ್ ಇರುತ್ತೆ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ ಡಯಾಗ್ರಾಮಲ್ಲಿ. ಓಕೆ, ಈ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರಲ್ಲಿ ಯಾವ ಕಡೆ ಬರುತ್ತೆ ಅಂಥೇಳಿ ನೋಡಿರಿ, ಕಾನ್ಕೇವ್ ಮಿರರ್ ಮೇಲ್ಗಡೆ ಎಫ್ ಮತ್ತು ಸಿ ಲೆಫ್ಟ್ ಸೈಡಲ್ಲಿ ಇದೆ. ಸೊ ನಾವು ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ನಮಗೆ ಈ ಕಡೆ ಇದ್ದರೆ ನಾವೇನಂತ ತೊಗೊತೀವಿ, ನಾವು ಹಂಗಾರೆ ನೆಗೆಟಿವ್ ಅಂತ ತೊಗೊತೀವಿ. ಎಫ್ನು ಕೂಡ ಇಲ್ಲೇ ಬರುತ್ತೆ, ಸ್ಮಾಲ್ ಎಫ್, ಫೋಕಲ್ ಲೆಂತ್. ಸೊ ಅಂದರೆ ಸಂಗಮ ದೂರ, ಸಂಗಮನ ದೂರ ಕೂಡ ಇಲ್ಲೇ ಬರುತ್ತೆ. ಆಮೇಲೆ ಪ್ರಿನ್ಸಿಪಲ್ ಫೋಕಸ್ನಲ್ಲೇ ಬರುತ್ತೆ. ಅಬ್ಜೆಕ್ಟ್ ಡಿಸ್ಟೆನ್ಸು ಕೂಡ, ಅಬ್ಜೆಕ್ಟ್ನು ಕೂಡ ಈ ಕಡೆ ಬರುತ್ತೆ. ಅಬ್ಜೆಕ್ಟನ್ನು ಎಷ್ಟು ದೂರದಲ್ಲಿ, ಅಬ್ಜೆಕ್ಟನ್ನು ನಾವೇನು ಕಂಡುಹಿಡಬೇಕಂತ ಕೊಟ್ಟಿದ್ದಾರೆ. ಬಟ್ ಇಮೇಜು ಕೂಡ ಇಲ್ಲೇ ಬಿದ್ದಿರುತ್ತೆ. ಈ ಇಮೇಜ್ ಎಷ್ಟಿದೆ ಅಂತ ಅವ್ರದ್ದು 10 cm, ಅಂದರೆ -10 cm. ಸೊ ಅದಕ್ಕೆ ನಾವೇನು ತೊಗೊಂಡಿದ್ದಾರೆ, -10. ಫೋಕಲ್ ಲೆಂತನ್ನು ಕೂಡ ಇಲ್ಲೇ ಬರುತ್ತೆ, ಅದಕ್ಕೆ ಅವರು ಏನು ತೊಗೊಂಡಿದ್ದಾರೆ, ಇಲ್ಲಿ +15 ಕೊಟ್ಟಿದ್ದಾರೆ, +15 ಕೊಟ್ಟಿದ್ದಾರೆ, ನಾವೇನು ತೊಗೊಂಡಿದ್ವಿ, -15 ತೊಗೊಂಡಿದ್ದೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ನೀವೇನಾದರೂ ಇಲ್ಲಿ ತಪ್ಪು ಮಾಡಿದ್ರಪ್ಪ ಅಂದರೆ ನಿಮಗೆ ಮಾರ್ಕ್ಸು ಸಿಗೋದಿಲ್ಲ. ಸೊ ನೀವು ಫಸ್ಟ್ ಯಾವುದು ಇದನ್ನು ಕೊಟ್ಟಿದ್ದಾರೆ, ಯಾವ ಲೆನ್ಸ್ ಕೊಟ್ಟಿದ್ದಾರೆ, ಆಮೇಲೆ ಯಾವ ಕಡೆ ಬರುತ್ತೆ, ಅದು ವೆರಿ ಇಂಪಾರ್ಟೆಂಟ್. ನೀವು ಆ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಿರಿ ಸೈನ್ ಕನ್ವೆನ್ಷನ್ದ, ಅಂದರೆ ನಿಮಗೆ ಪ್ರಾಬ್ಲಮ್ ನಿಮಗೆ ಈಸಿಯಾಗಿ ಬರುತ್ತೆ. ನೋಡಿರಿ, ಲೆನ್ಸ್ ಫಾರ್ಮುಲಾ ನಾವು ಬರ್ಕೊಂಡಿದ್ದೀವಿ, ನಾಟ್ ಎ ಮಿರರ್ ಫಾರ್ಮುಲಾ. ಯಾಕೆ, ಇಲ್ಲಿ ಕಾನ್ಕೇವ್ ಲೆನ್ಸ್ ಅಂತ ಇದೆ ಪ್ರಾಬ್ಲಮಲ್ಲಿ, ಕಾನ್ಕೇವ್ ಮಿರರ್ ಅಂತ ಇಲ್ಲ. ಸೊ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಎರಡಾದರೂ ಯಾವುದಾದ್ರೂ ಕೊಡ್ಬೋದು. ಕಾನ್ಕೇವ್ ಮಿರರ್ ಅಂತ ಕೊಟ್ಟರೆ ಆ ಒಂದು ಇಲ್ಲಿ ಪ್ಲಸ್ ಯೂಸ್ ಮಾಡಿರಿ, ಅದೇ ಲೆನ್ಸ್ ಅಂತ ಕೊಟ್ಟರೆ ಮೈನಸ್ ಸಿಂಬೋಲನ್ನು ಯೂಸ್ ಮಾಡಿರಿ, ಅಷ್ಟೇ ಡಿಫ್ರೆನ್ಸು. 1/v - 1/u = 1/f. ಅದೇ ಫಾರ್ಮುಲಾ, 1/v ಈ -1/u ಈ ಕಡೆ ತೊಗೊಂಬರ್ರಿ, ಈ ಕಡೆ ತೊಗೊಂಬರ್ರಿ, +1/u. ಈ ಪ್ಲಸ್ ಏನಿರ್ಲಿಕ್ಕಪ್ಪ ಅಂದರೆ ಪ್ಲಸ್ ಇರುತ್ತೆ, ಈ +1/f ಈ ಕಡೆ ತೊಗೊಂಬರ್ರಿ, -1/f. ಹಾಗಾದರೆ ಫೈನಲಿ ಫಾರ್ಮುಲಾ ಏನಾಗ್ತೈತಿ, ಈಗ ನಾವೇನು ಕಂಡುಹಿಡಬೇಕು, 1/u ಕಂಡುಹಿಡಬೇಕು, ಅಬ್ಜೆಕ್ಟ್ ಡಿಸ್ಟೆನ್ಸನ್ನು ಕಂಡುಹಿಡಬೇಕು, ಫಸ್ಟ್ ಏನೋ ದೂರ ಕಂಡುಹಿಡಬೇಕು. ಸೊ 1/u = 1/v - 1/f. ನೋಡ್ರಿ, ಈ ಒಂದು 1/v ಇಲ್ಲೇ ಇರುತ್ತೆ, ಸೇಮ್ ಇದೇ ಫಾರ್ಮುಲಾ ನಾವು ಈ ಕಡೆ ಬರ್ಕೊಂಡೇವೆ ಅಷ್ಟೇ, ಮತ್ತೇನಿಲ್ಲ. 1/u = 1/v - 1/f. ನೋಡ್ರಿ, ಯು ಅನ್ನು ಕಂಡುಹಿಡಬೇಕು, ವಸ್ತುವಿನ ದೂರವನ್ನು ನಾವು ಕಂಡುಹಿಡಬೇಕು. ಹೆಂಗಂದರೆ 1/v ಅಂದರೆ ಇಮೇಜ್ ಡಿಸ್ಟೆನ್ಸ್. ಇಮೇಜ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, -10 ಕೊಟ್ಟಿದ್ದಾರೆ, -10 ಬರ್ಕೊಂಡಿದ್ದೀವಿ. ಆಮೇಲೆ -15 ಏನಿದು, ಫೋಕಲ್ ಲೆಂತ್. ಫೋಕಲ್ ಲೆಂತ್ ಅಂದರೆ ಆ ಒಂದು ಸಂಗಮ ದೂರ. ಸೊ ಸಂಗಮ ದೂರ -15 = ನೋಡ್ರಿ, ಈ -10 ಇಲ್ಲಿ ಬರ್ಕೊಂಡಿದ್ದಾರೆ, ಈ -10 ಇಲ್ಲಿ ಬರ್ಕೊಂಡಿದ್ದಾರೆ, -10. -1/10 ಇದು -(-) +ಆಗುತ್ತೆ, ಪ್ಲಸ್
1 divided by 15 e minus into minus plus 1 divided by 15 e minus ಇಲ್ಲಿ ಮೇಲ್ಗಡೆ ಹೋಗಿ ಅದು ಹಂಗೆ ಇರುತ್ತೆ. ಸೊ 10 ಮತ್ತು 15 ಎಲ್ಸಿಯಂ ತಗೊಳ್ರಿ, ಏನು ಮ್ಯಾಥ್ಸ್ ಫಾರ್ಮುಲಾ ಮಾಡ್ತೀರಿ ಈಸಿಯಾಗಿ. ಅದೇ ರೀತಿ 10 15 2 5 ಎರಡೆಲ್ಲ ಇತ್ತು, 15 15 5 ಒಂದೇ 5 5 3 15. ಸೊ ಇವು ಎರಡು ಪ್ಲಸ್ ಇದು 2 ಇಂಟು 5 ಇಂಟು 3 2 5 10 10 3 30 ನಮಗೇನು ಬರ್ತೈತಿ ಎಲ್ ಸಿ ಎಮ್ ಬರ್ತೈತಿ. ಆ ಒಂದು 30 ಅಂದರೆ 10 3 30 15 ಎರಡು 30 3 ಇಂಟು 1 3 2 ಇಂಟು 1 2 ಇಲ್ಲಿ ಮೈನಸ್ ಐತಿ ಅದಕ್ಕೆ ನಾವೇನು ತೊಗೊಂಡಿದ್ವಿ ಮೈನಸ್ 3 ತೊಗೊಂಡಿವಿ ಪ್ಲಸ್ 2 ಒಂದ 2 2 ಒಂದ 2 ಡಿವೈಡೆಡ್ ಬೈ 30 ಓಕೆ 30 ಇಸ್ ಈಕ್ವಲ್ ಟು ಮೈನಸ್ ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಐತಿ, ಮೂರಲ್ಲಿ 2 ಹೋದ್ರೆ 1 ಡಿವೈಡೆಡ್ ಬೈ ಮೈನಸ್, ಯಾಕಂದರೆ ದೊಡ್ಡ ಅಂಕಿ ಚಿಹ್ನೆ ಐತಿ ಮೈನಸ್ ಐತಿ ಅದಕ್ಕೆ ನಾವೇನು ಬರ್ಕೊಂಡಿವಿ ಮೈನಸ್ 1 ಬೈ 30. ಇದು 1 ಬೈ ಯು ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಮೈನಸ್ 30. ಇದು ಉಲ್ಟಾ ತೊಗೊಂಡ್ರಿ ಎಲ್ಸಿ, ಇದನ್ನು ರೆಸಿಪ್ರೋಕಲ್ ಮಾಡಿರಿ, ಇದು ರೆಸಿಪ್ರೋಕಲ್ ಮಾಡಿರಿ, ಯು ಇಸ್ ಈಕ್ವಲ್ ಟು ಮೈನಸ್ 30 ಸೆಂಟಿಮೀಟರ್. ನಮಗೇನು ಸಿಕ್ತೀವಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಸಿಕ್ತು. ನೆಕ್ಸ್ಟ್ ನಾವೇನು ಕಂಡುಹಿಡಬೇಕು ಮ್ಯಾಗ್ನಿಫಿಕೇಶನನ್ನು ಕಂಡುಹಿಡಬೇಕು, ಅಂದರೆ ವರ್ಧನೆಯನ್ನು ಕಂಡುಹಿಡಬೇಕು. ಆ ಫಾರ್ಮುಲಾವನ್ನು ಯೂಸ್ ಮಾಡಿರಿ, ಎಮ್ ಇಸ್ ಈಕ್ವಲ್ ಟು ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ನೋಡಿರಿ, ಎಮ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಯು. ವಿ ಡಿವೈಡೆಡ್ ಬೈ ಯು ಅಂದರೆ ಇಲ್ಲಿ ಇಮೇಜ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಅಬ್ಜೆಕ್ಟ್ ಡಿಸ್ಟೆನ್ಸ್. ಅಬ್ಜೆಕ್ಟ್ ಡಿಸ್ಟೆನ್ಸ್ ನಮ್ಗೆ ಇವಾಗಲೇ ನಾವು ಕಂಡುಹಿಡಿದಿದ್ವಿ. ಆಮೇಲೆ ಅಥವಾ ಎಚ್ ಡ್ಯಾಶ್ ಡಿವೈಡೆಡ್ ಬೈ ಹೆಚ್ ಆದರೂ ಕೂಡ ನೀವು ಯೂಸ್ ಮಾಡಿರಿ. ಇಸ್ 30 ಸೆಂಟಿಮೀಟರ್. ಸೊ ಇಲ್ಲಿ ತಪ್ಪು ಕೊಟ್ಟಿದ್ದಾರೆ ಇವರು ಬುಕ್ಕಲ್ಲಿ, 30 ಅಂತ ಬರೀರಿ. 10 ಡಿವೈಡೆಡ್ ಬೈ 30 ಮೈನಸ್ 10 ಡಿವೈಡೆಡ್ ಬೈ ಮೈನಸ್ 30 ಇಸ್ ಈಕ್ವಲ್ ಟು 11 13 1 ಡಿವೈಡೆಡ್ ಬೈ 3 ಪ್ಲಸ್ 0.33 ಆನ್ಸರ್ ಬರುತ್ತೆ. ದ ಪಾಸಿಟಿವ್ ಸೈನ್ ಶೋಸ್ ದ ಇಮೇಜ್ ಆಫ್ ದ ಎರೆಕ್ಟ್ ಆ್ಯಂಡ್ ವರ್ಚುವಲ್. ದ ಇಮೇಜ್ ಈಸ್ 1/3 ಆಫ್ ದ ಸೈಜ್ ಆಫ್ ದ ಅಬ್ಜೆಕ್ಟ್. ನೋಡಿರಿ ಇಮೇಜು ಸೈಜ್ ಇದು 1/3 ಭಾಗದಷ್ಟು ಇದೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ, ಅದಕ್ಕೆ ನಾವು ಪ್ಲಸ್ ಅಂತ ತೊಗೊಂಡಿದ್ದೀವಿ. 1/3 ಇದನ್ನು ಕಡತ ಹೊಡೆದ್ರೆ 0.33 ಬರುತ್ತೆ. ಓಕೆ ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲ ವಿದ್ಯಾರ್ಥಿಗಳು ಅರ್ಥ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ಇದೇ ರೀತಿ ಉಳಿದಿದ್ದ ಪ್ರಾಬ್ಲಮನ್ನು ಕೂಡ ನೀವು ಆ ಒಂದು ಬುಕ್ಕಲ್ಲಿ ಇರ್ತಕ್ಕಂಥ ಪ್ರಾಬ್ಲಮನ್ನು ನೀವು ಬರೀರಿ. ಬರೆದು ಬೇಕಾದರೆ ನನಗೆ ವಾಟ್ಸಪ್ಗೆ ಹಾಕಿರಿ. ಆ ವಾಟ್ಸಪ್ ನಂಬರ್ಗೆ ನಾನು ಏನು ಮಾಡ್ತೀನಿ ಚೆಕ್ ಮಾಡಿ ನಿಮಗೆ ಆಮೇಲೆ ವಾಪಸನ್ನು ಹಾಕ್ತೀನಿ. ಓಕೆ ದಯವಿಟ್ಟು ನೀವು ಎಲ್ಲಿಂದ ನೀವು ಕಮೆಂಟ್ ಮಾಡಿದ್ದೀರಾ, ಯಾವ ಸ್ಕೂಲ್ ನಿಮ್ದು ಅನ್ನೋದು, ಯಾವ ಡಿಸ್ಟಿಕ್ ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇದೇ ರೀತಿ ಮತ್ತೇನಾದರೂ ನಿಮಗೆ ಪ್ರಾಬ್ಲಮ್ಸ್ ಬೇಕಾದರೆ ಅಥವಾ ಯಾವುದಾದ್ರೂ ಬಗ್ಗೆ ಕಾನ್ಸೆಪ್ಟ್ ಅರ್ಥ ಆಗಲಿಕ್ಕಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಾವು ಫ್ರೀ ಟೈಮ್ ಒಳಗಿದ್ದಾಗ ನಿಮ್ಗೆ ಯೂಟ್ಯೂಬ್ ಕ್ಲಾಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.